ಕೌಟುಂಬಿಕ ಕಲಹದ ಮಧ್ಯ ಪ್ರವೇಶ ಮಾಡಿ ರಾಜಿ ಮಾಡಿದ ವಕೀಲ ಹರ್ಷ ಹಾಗೂ ಚಂದ್ರೇಗೌಡನ ಮೇಲೆ ಹಲ್ಲೆ ಪ್ರಯತ್ನ ನ್ಯಾಯಾಲಯದ ಆವರಣದಲ್ಲಿ ನಡೆದಿತ್ತು. ಸ್ನೇಹಿತ ಸುಮಾರು 12 ವರ್ಷದಿಂದ ಆತನ ಮೇಲೆ ಆತನ ಹೆಂಡತಿ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದರು. ನಾನು ಮತ್ತು ಸ್ನೇಹಿತರು ವಕೀಲರುಗಳೆಲ್ಲ ಸೇರಿ ಆ ಕೇಸನ್ನು ರಾಜಿ ಮಾಡಿ ಪರಿಹಾರ ಕೊಟ್ಟು ವಿಚ್ಛೇದನ ಪಡೆದು ಅಂತೇಳಿ ರಾಜಿ ಮಾಡಿ ಕಳಿಸಿದ್ವಿ. ಆ ಉದ್ದೇಶವಾಗಿ ನನ್ನನ್ನು ಅವ್ರ ಪರ ಅಂತ ತಿಳ್ಕೊಂಡು ಈ ದಿನ ಮಧ್ಯಾಹ್ನ 2:10:15 ಆತ ಮತ್ತು ಆತನ ಜೊತೆ ಒಂದು 5-6 ಜನ ಸಹಚರರಿಂದ ಒಂದು ಕಾರು ಮತ್ತು ಬೈಕ್ಗಳಲ್ಲಿ ಬಂದು ನನ್ನ ಮೇಲೆ ಮತ್ತು ನಮ್ಮ ಸ್ನೇಹಿತರು ಚಂದ್ರೇಗೌಡರು ಅವ್ರ ಮೇಲೆ ಚಾಕುನಿಂದ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟ. ಆ ಸಂದರ್ಭದಲ್ಲಿ ನಾವು ತಪ್ಪಿಸ್ಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿ ಓಡೋದ. ಮತ್ತು ನಂತರ ಸಾರ್ವಜನಿಕರು KSRTC ಬಸ್ ಸ್ಟ್ಯಾಂಡ್ ಕಡೆಯಿಂದ ಅವನನ್ನು ಹಿಡ್ಕೊಂಬಂದು ಪೊಲೀಸ್ನವ್ರಿಗೆ ಇವತ್ತು ಒಪ್ಪಿಸಿದ್ದಾರೆ. ಅವನ್ನ ನನಗೆ ಸ್ವಲ್ಪ ಗಾಯಗಳಾಗಿರೋದ್ರಿಂದ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದೀನಿ. ನನ್ನ ಹೆಸರು ಹರ್ಷ ಅಂತೇಳಿ, ಅಡ್ವೊಕೇಟ್. ಅಲ್ಲೇ ಆದಮೇಲೆ ಪೊಲೀಸ್ನವ್ರು ಬರ್ತಾರೆ ವಿರಹ, ಇವತ್ತು ಅವ್ರಿಗೂ ಕೂಡ ಸೆಕ್ಯೂರಿಟಿ ಇಲ್ಲ. ಅದರಿಂದ ನಾವು ಏನು ಈ ಘಟನೆ ಆಗಿದೆಯೋ ಮುಂದೆ ಇನ್ನೂ ಅನಾಹುತ ಆಗಬದ್ದು. ಇವತ್ತು ಅವನು ತಿವಿದಂಥ ಚಾಕಿಯನ್ನಾದ್ರೂ ವಕೀಲರಿಗೆ ಒಂದು ಸೂಕ್ಷ್ಮ ಅಂಗಕ್ಕೆ ಏನಾರ ಬಿದ್ದಿದ್ರೆ ದುರಂತ ಆಗಿ ಸರ್ಕಾರ ಅವತ್ತು ಭದ್ರತೆ ತಗೊಳ್ಳೋ ಬದಲು ಈಗೇನು ಮುಂಜಾಗ್ರತೆ ಆಗಿ ಇಡೀ ಕರ್ನಾಟಕದೊಳಗಡೆ ಎಲ್ಲ ನ್ಯಾಯಾಲಯಗಳಿಗೂ ಕೂಡ ಭದ್ರತೆಯನ್ನು ಒದಗಿಸ್ಬೇಕು ಅಂತ ನಾವು ಈ ದಿಕ್ಕಿನೊಳಗಡೆ ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮತ್ತು ಸರ್ಕಾರ ಎಲ್ಲನೂ ಕೂಡ ನಾವು ಕುಮಗಲ್ ವಕೀಲರ ಸಂಘದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಗೊತ್ತಾಗ್ತದೆ ಆ ಬೈರೇಗೌಡ ಎಂಬುವನು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ರವೀನನ್ನು HSR ಲೆವೆಟಲ್ಲಿ ಇರ್ತಕ್ಕಂಥ PSI ರವೀನನ್ನೇ ಈ ಎಲ್ಲ ಮುಖ್ಯ ಘಟನೆಗೆ ಕಾರಣ ಆಗಿರ್ತಾರೆ. ಅದಾದ ನಂತರ ಏನು ಈ ಚನ್ನಮ್ಮನಕೆರೆ ಪೊಲೀಸ್ ಠಾಣೆ ಇರತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಕೃಷ್ಣಾರವರು ಮೇನ್ ಕಾರಣ, ಇವರಿಬ್ಬರು ಮೇನ್ ಕಾರಣ. ನಂತರ ಇಲ್ಲಿರ್ತಕ್ಕಂಥ DYSP ಮತ್ತು ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಬಾಳೆಗೌಡರು ಏನು ವಕೀಲರನ್ನ ಟಾರ್ಗೆಟ್ ಮಾಡ್ಕೊಂಡು ಈ ಥರ ಘಟನೆಗಳನ್ನ ಮಾಡಿ ವಕೀಲರಿಗೂ ಮತ್ತು ಈ ಪೊಲೀಸ್ನವ್ರಿಗೂ ಒಂದು ಘಟನೆ ಮಾಡಿ ಮತ್ತು ಸಾರ್ವಜನಿಕರ ನಡುವೆ ಈ ಥರ ಒಂದು ಘಟನೆ ಮಾಡೋಕ್ಕೆ ಮೂಲ ಕಾರಣ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ.